ಏನೋ ಹೇಳಬೇಕು ಅಂತ ಕರ್ಕೊಂಡು ಬಂದ್ರಲ್ಲ ಮಿಸ್ಟ್ರೆ ಏನ್ ಹೇಳಿ ಅದಲ್ಲಿ ಬಾ ಬನ್ನಿ ಅವಳು ನಿನಗೆಂತ ಇದೆಲ್ಲ ಯಾಕೆ ಮಿಸ್ಟ್ರೆ ಅಯ್ಯೋ ನೀನ್ ಬರ್ತಿ ಅಂತ ಮಾಡಿಟ್ಟಿದ್ಲು ಸರಿ ನಾನೇ ಹೋಗ್ತೀನಲ್ಲ ನನ್ನ ಕೈಲೇ ಕೊಡೆ ಅಂತಂದೆ ತಂದುಬಿಟ್ಟೆ ಏನೋ ಬಹಳ ಯೋಚನೆ ಮಾಡ್ತಿದ್ದೀರಲ್ಲ ಮಿಸ್ಟ್ರೆ ಏನ್ ಸಮಾಚಾರ ಕೂತ್ಕೋ ಕೂತ್ಕೋ ರಾಮಾಚಾರ್ಯ ಆ ಕೋಟೆ ನೋಡಿದ್ಯಾ ಇದೇನ್ ಮಿಸ್ಟ್ರ್ ಹೊಸ್ತಾಗ್ ತೋರಿಸ್ತಿದ್ದೀರಾ ಹುಟ್ಟದಾಗ್ಲಿದ್ದು ನೋಡ್ತಾನೆ ಇದ್ದೀನಿ ನನ್ನ ನಾಯಿಸ್ನಲ್ಲಿ ಅಲ್ಲೇ ಕಳಿತಾನೆ ಇದ್ದೀನಿ ಆ ದೃಷ್ಟಿಲಲ್ಲಪ್ಪ ನಾನು ಹೇಳಿದ್ದು ನನ್ನ ನಾಯಿಸ್ನೇ ಧಾರೆ ಎರೆದ ಒಬ್ಬ ವ್ಯಕ್ತಿ ಅದ್ಭುತವಾದ ಈ ಕೋಟೆಯನ್ನು ಕಟ್ಟಿದ ಮಹತ್ತರವಾದ ಕೆಲಸವನ್ನು ಸಾಧಿಸಿದ ಈ ದಿನ ವ್ಯಕ್ತಿನೂ ಇಲ್ಲ ಕೋಟೆನೂ ನುಚ್ಚು ನೂರಾಗಿ ಪಾಳಾಗಿದೆ ಆದರೂ ಈ ದಿನ ಕೋಟೆ ನೋಡಕ್ಕೆ ಬಂದ ಜನ ಆತನ ಬಗ್ಗೆ ಹೆಮ್ಮೆ ಪಡ್ತಾರೆ ಮೆಚ್ಚಿ ಮಾತಾಡ್ತಾರೆ ಹಾಗೆ ಮನುಷ್ಯ ತಾನು ಸತ್ತ ಮೇಲೂ ಪ್ರಪಂಚ ಅವನ ಬಗ್ಗೆ ಒಳ್ಳೆ ಮಾತಾಡಬೇಕು ಅಂತ ಕೆಲಸ ಮಾಡಬೇಕು ರಾಮಚಾರಿ ಈ ದಿನ ನಿನ್ನಿಂದ ಅಂತ ಕೆಲಸ ಆಗಬೇಕಪ್ಪ ಅದೇನಂತ ಕೋಟೆ ಕಟ್ಟೋ ಕೆಲಸ ಆಗಬೇಕಾಗಿದೆ ಹೇಳಿ ಮಿಸ್ಟ್ರೆ ನನಗೊಬ್ಬನ ಕೈಯಲ್ಲಿ ಆಗದಿದ್ರೆ ನನ್ನ ಗ್ಯಾಂಗೇ ಇದೆ ಕಿಟಕಿ ಹೊಡೆಯೋದ್ರಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ ಇದು ಗ್ಯಾಂಗ್ ನಿಂದ ಆಗೋ ಕೆಲಸ ಅಲ್ಲ ಏನಿದ್ರು ನಿನ್ನೊಬ್ಬನಿಂದಲೇ ಆಗಬೇಕು ಅದೇನ್ ಹೇಳಿ ಮಿಸ್ಟ್ರೆ ಅವತ್ತು ನೀನು ಮಿಸ್ಟ್ರೆ ನಿಮಗೆ ಬೇಕು ಅಂತಂದ್ರೆ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ನೀನು ಹೇಳಿದ್ದುಂಟು ಇದು ಹೌದು ಮಿಸ್ಟ್ರೆ ಹಾಗೇನೆ ಏನೇ ಆದರೂ ಎಂದಿಗೂ ನಿಮ್ಮ ಮೇಲೆ ಕೈ ಎತ್ತಲ್ಲ ಮೇಸ್ಟ್ರೆ ಅಂತ ನೀನು ಮಾತು ಕೊಟ್ಟಿದ್ದು ಉಂಟೋ ಇಲ್ವೋ ಇವತ್ತಿನ ದಿನ ಆ ಮಾತು ಮುರಿದು ನೀ ನನ್ನ ಮೇಲೆ ಕೈ ಎತ್ತಿದ್ರೂ ಸರಿಯೇ ನಿನ್ನೆ ನಂಬಿ ನಾನು ಬೇರೆಯವರು ಕೊಟ್ಟಿರೋ ಮಾತನ್ನ ನೀನು ಉಳಿಸ್ಕೊಡ್ಬೇಕು ಮೇಸ್ಟ್ರೆ ಪ್ರಪಂಚ ಪ್ರಳಯ ಆದ್ರೂ ಸರಿ ನಾನು ನಿಮ್ಮ ಮಾತು ಉಳಿಸ್ಕೊಡ್ತೀನಿ ಹೇಳಿ ಯಾರಿಗದೇನ್ ಮಾತು ಕೊಟ್ಟು ಬಂದಿದ್ದೀರಾ ಅದಕ್ಕೆ ನನ್ನ ತಲೆನಾದ್ರೂ ಮಿಸ್ತಿಟ್ಟಾಡ್ಸ್ಕೊಡ್ತೀನಿ ನಿಜವೇ ನೀ ವಿಷ ಕೊಟ್ರು ಗಟ್ಟಗಟ್ಟ ಅಂತ ಕುಡಿದ್ಬಿಡ್ತೀನಿ ರಾಮಾಚಾರಿ ರಾಮಾಚಾರಿ ನಿನ್ನ ವಿಷ ಕುಡಿಸೋದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಕಣೋ ಅಷ್ಟೇ ತಾನೆ ಕೊಡಿ ವಿಷನ ಕುಡಿದು ಬಿಡ್ತೀನಿ ನಾನು ನಿಮಗೆ ಬೇಕಾದ್ರೆ ಬದುಕಿಸ್ಕೊಳ್ಳಿ ಇದು ಕುಡಿಯೋ ವಿಷ ಅಲ್ಲಪ್ಪ ಮಾತಿನ ವಿಷ ನೀ ನನ್ನ ಮಾತನ್ನ ಉಳಿಸ್ಕೊಡ್ತೀನಿ ಅನ್ನೋದಾದ್ರೆ ಇವತ್ತಿನಿಂದ ಅಲ್ಲ ಮೇಲೆ ಒಂದು ಮರೆತು ಬಿಡ್ಬೇಕಪ್ಪ ಮಿಸ್ಟ್ರಿ ಹೌದು ನೀನು ಅವಳನ್ನ ಮರೆತು ಬಿಡ್ಬೇಕು ಜೊತೆಗೆ ನನ್ನ ಮರೆತು ಬಿಡು ಅಂತ ನೀನೇ ಅಲ್ಲ ಮೇಲೆ ಹೇಳಿ ನೀನೇ ಮುಂದೆ ನಿಂತು ಅವಳಪ್ಪ ಗೊತ್ತು ಮಾಡಿರೋ ಮದುವೆನ ನಡೆಸ್ಕೊಡ್ಬೇಕು ನನ್ನ ಶಿಷ್ಯ ಅಷ್ಟು ಮಾಡ್ತಾನೆ ಅಂತ ನಾನು ಅವ್ರ ಮನೇಲಿ ಮಾತು ಕೊಟ್ಟು ಬಂದಿದ್ದೀನಿ ಯಾವ ಕೇಳಿ ಮಾತು ಕೊಟ್ಟು ಬಂದ್ರಿ ಮಿಸ್ಟ್ರಿ ಯಾರು ನೀನು ಕೇಳೋದು ಬಂತು ನಿನ್ನಲ್ಲಿ ನನಗಿರೋ ನಂಬಿಕೆಯ ಮೇಲೆ ಮಾತು ಕೊಟ್ಟು ಬಂದೆ ನಂಬಿಕೆ ಅಂತೆ ನಂಬಿಕೆ ಶಿಷ್ಯನ ಕತ್ತನೆ ಕುಯ್ಯೋ ನಿಮ್ಮಂತ ಗುರುಗಳು ಇರೋದಕ್ಕಿಂತ ಸಾಯೋದೇ ಮೇಲೆ ಅಂತೀಯ ರಾಮಾಚಾರಿ ನಿನಗೆ ನನ್ನ ಮಾತು ನಡೆಸ್ಕೊಡೋದು ಬೇಕೋ ನಾನು ಸಾಯೋದು ಬೇಕೋ ಹೇಳು ನೀವ್ಯಾರು ಸಾಯೋದ್ ಬೇಡಿ ಮಿಸ್ಟ್ರೆ ಎಲ್ಲರೂ ಸುಖವಾಗಿ ನೋಡಿ ಯಾರಿಗೂ ಬೇಡದೆ ಈ ಮಣ್ಣಲ್ಲಿ ಹೂತ್ ಬಿದ್ದಿರೋ ಪಿರಂಗಿನೂ ಒಂದೇ ನಾನು ಒಂದೇ ರಾಮಾಚಾರಿ ನನ್ನ ಮಾತಿನಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಮಾತನ್ನ ನಂಬಿದ್ರೆ ನಂಬು ಬಿಟ್ಟರು ಬಿಡು ನಿನ್ನ ಪರವಾಗಿ ನಾನು ವಾದಿಸ್ತೇ ಕಣೋ ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ನಿಶ್ಚಯವಾದ ಮದುವೆ ನಡೀದೇ ಹೋಯ್ತು ಅಂತಂದ್ರೆ ನಾವು ಬದುಕೋದಿಲ್ಲ ಅಂತ ಅವ್ರು ಗೋಳಿಟ್ರು ಅದಕ್ಕೋಸ್ಕರ ಒಪ್ಕೋಬೇಕಾಯ್ತಪ್ಪ ನನಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಬೇಕಾಗಿತ್ತು ಹೇಳಕ್ಕಾಗ್ಲಿ ಅದ ಕಾರಣ ಇತ್ತು ಏನಂತ ಕಾರಣ ರಾಜಕಾರಣ ರಾಮಾಚಾರಿ ಜಗತ್ನಲ್ಲಿ ತನಗೆ ಎಷ್ಟೇ ದುಃಖ ಆದ್ರು ಏನೇ ಕಷ್ಟ ಬಂದ್ರು ಇತರರ ಸುಖಕ್ಕೋಸ್ಕರ ತನ್ನ ಬಾಳ್ನ ತ್ಯಾಗ ಮಾಡೋನೇ ದೊಡ್ಡ ವ್ಯಕ್ತಿ ಮಹಾನ್ ವ್ಯಕ್ತಿ ಆ ದೊಡ್ಡ ಪಟ್ಟ ನನಗೆ ಬೇಕಾಗಿಲ್ಲ ಮಿಸ್ಟ್ರೆ ನಿಜ ನಿನಗೆ ಬೇಕಾಗಿರ್ಲಿಲ್ಲ ಆದ್ರೆ ನನಗೆ ಬೇಕಾಗಿತ್ತು ಅಂಥ ದೊಡ್ಡ ವ್ಯಕ್ತಿ ಮಹಾನ್ ವ್ಯಕ್ತಿ ನನ್ನ ಶಿಷ್ಯ
ನನ್ನ ಶಿಷ್ಯ ಅಂತ ಊರಿನ ಬೀದಿ ಬೀದಿಲು ಮನೆ ಮನೆಯಲ್ಲೂ ಸಾಕೊಂಡು ಬರೋದು ನನಗೆ ಬೇಕಾಗಿತ್ತು ಕಣೋ, ನನಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಮಾತು ಕೊಟ್ಟು ಬಂದು ನಿಮಗೆ ಬೇಕಾಗಿರೋದಷ್ಟೇ ತಾನೆ. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾ ದ್ರೋಹ ಮಾಡ್ಲಾನೆ. ಈಗ ನಾನೇನ್ ಮಾಡ್ಬೇಕು ಹೇಳಿ. ಆಲ ಮೇಲು ಅಣ್ಣನಾಗಿ ಅವಳ ಮನಸ್ಸನ್ನು ತಿದ್ದಬೇಕು, ಹಾಗಂತ ಮಾತು ಕೊಡ್ತೀನಿ. ಏನ್ ಹೇಳ್ಬೇಕು ಅಂತ ಬಂದಿದ್ದೀನೋ ಅದನ್ನ ನಿಮ್ಮೆಲ್ಲರ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಅಲ್ಮೇಲನ್ನು ಕರೆಸಿ. ಅಲ್ಮೇಲು ನಿನಗೆ ಕೊಡೋಕೆ ವಿಷ ತಂದಿದ್ದೀನಿ, ತಗೋತೀಯಾ? ನೋಡಿದ್ರ ನಾನು ಅಲ್ಮೇಲಿಗೆ ಎಂತ ವಿಷ ತಂದ್ಕೊಟ್ಟಿದ್ದೀನಿ. ಅಣ್ಣ ತಂಗಿಗೆಲ್ಲಾದ್ರೂ ವಿಷ ತಂದು ಕೊಡ್ತಾನೆ, ಕೊಡೋದೇ ಅರ್ಶಿನ ಕುಂಕುಮ. ಈ ಅರ್ಶಿನ ಕುಂಕುಮ ನಿನಗೆ ಶಾಶ್ವತವಾಗಿರ್ಲಿ. ಇವತ್ತಿಂದ ನಾನು ನಿನ್ಗೆ ಅಣ್ಣ, ನಿಮ್ ತಂದೆ ತಾಯಿ ಹೇಳ್ದ ಕೇಳ್ಕೊಂಡು ಅವ್ರ ಮನಸ್ಸನ್ನು ಸಂತೋಷ ಪಡಿಸು. ಹ ಮದ್ವೆಲಿ ನಂದೇ ಒಳಗ ಏನ್ ಹೇಳ್ತೀನಿ